ಮಲಬದ್ಧತೆಯು ಎಲ್ಲಾ ಕಾಯಿಲೆಗಳಿಗೆ ಮೂಲ ಕಾಯಿಲೆಯಾಗಿದೆ ಮಲಬದ್ಧತೆ ಎಂದರೆ ಸಂಪೂರ್ಣವಾಗಿ ಮಲವಿಸರ್ಜನೆಯಾಗದಿದ್ದರೆ ಅದನ್ನು ಮಲಬದ್ಧತೆ ಎನ್ನುತ್ತೇವೆ ನಮ್ಮ ದೇಹದಲ್ಲಿ ದೊಡ್ಡ ಕರಳು ಕಸದ ಡಬ್ಬಿ ಇದ್ದಂತೆ ಇದನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮಲವು ಶರೀರದಲ್ಲಿ ಸ್ವಲ್ಪವಾದರೂ ಉಳಿದುಕೊಂಡರೆ ಇದರಿಂದ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಎದೆ ಉರಿ ಹುಳಿತೇಗು ಅಜೀರ್ಣ ಉಂಟಾಗಿ ತಲೆನೋವು ಆಲಸ್ಯ ಸೋಮಾರಿತನ ಜಡದೇಹದ ಅನುಭವಗಳು ಪ್ರಾರಂಭವಾಗುತ್ತವೆ ಇದು ಹೀಗೆ ಮುಂದುವರೆದರೆ ಅಲ್ಸರ್ ಕಾಯಿಲೆ ಮತ್ತು ಪೈಲ್ಸ್ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತದೆ ಶರೀರದಲ್ಲಿ ನಾರಿನ ಅಂಶ ಕಡಿಮೆಯಾದರೆ ಮಲವಿಸರ್ಜನೆ ಸರಿಯಾಗಿ ಆಗುವುದಿಲ್ಲ ಆದ್ದರಿಂದ ನಾರಿನ ಅಂಶಗಳು ಇರುವ ತರಕಾರಿಗಳನ್ನ ಅಂದ್ರೆ ಗೋರಿಕಾಯಿ ಮೆಂತೆ ಸೊಪ್ಪು ಹೀರೆಕಾಯಿ ಚಪ್ಪರದ ಅಬರೆಕಾಯಿ ಹಸಿ ಕ್ಯಾರೆಟ್ ಬೀನ್ಸ್ ಹಸಿ ತರಕಾರಿಗಳು ಖರ್ಜೂರ ಇತ್ಯಾದಿಗಳನ್ನು ದಿನನಿತ್ಯದ ಆಹಾರದಲ್ಲಿ ಸೇವಿಸಬೇಕು ಸಾಕಷ್ಟು ನೀರು ಕುಡಿಯಬೇಕು ಅಗತ್ಯವಾಗಿ ಹಣ್ಣುಗಳ ಸೇವನೆ ಕೂಡ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ದೊಡ್ಡ ಲೋಟದಲ್ಲಿ ಬೆಚ್ಚಗಿನ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಆಹಾರ ಸೇವಿಸುವಾಗ ನಿಧಾನವಾಗಿ ಶ್ರದ್ಧೆಯಿಂದ ಊಟ ಮಾಡಬೇಕು ಅವಸರ ಪಟ್ಟುಕೊಂಡು ಗಡಿಬಿಡಿ ಮಾಡಿಕೊಂಡು ಊಟವನ್ನ ಮಾಡಬಾರ್ದು ಆಹಾರವನ್ನು ಚೆನ್ನಾಗಿ ಜಗಿದು ತಿನ್ನಬೇಕು ಆಹಾರದ ಜೊತೆ ಲಾಲಾರಸ ಬೆರೆಯಬೇಕು ಪ್ರತಿದಿನ ಸಂಪೂರ್ಣವಾಗಿ ಮಲವಿಸರ್ಜನೆ ಆರೋಗ್ಯವು ತಾನಾಗಿಯೇ ಅಭಿವೃದ್ಧಿಯಾಗುತ್ತದೆ ದಿನಕ್ಕೆ ಎರಡು ಸಲ ಮಲವಿಸರ್ಜನೆಗೆ ಹೋಗುವಂತೆ ರೂಢಿ ಮಾಡಿಕೊಳ್ಳುವುದು ಒಳ್ಳೆಯದು ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯ ಧಾಮದಲ್ಲಿ ದೇಹ ಶುದ್ಧಿ ಮತ್ತು ದೊಡ್ಡ ಕರುಳು ಶುದ್ಧಿಗಾಗಿ ವಿಶೇಷವಾದ ಔಷಧಿ ಕೂಡ ಲಭ್ಯವಿದೆ ಇದುವೇ ನಿತ್ಯ ಸುಧಾ ಪೌಡರ್ ಇದು ಅಪ್ಪಟ ಗಿಡ ಮೂಲಿಕೆಗಳಿಂದ ಕೂಡಿದ್ದು ಯಾವುದೇ ಅಡ್ಡ ಪರಿಣಾಮವಾಗುವುದಿಲ್ಲ ರಾತ್ರಿ ಊಟದ ನಂತರ ಒಂದು ಸ್ಪೂನ್ ನಿತ್ಯ ಸುಧಾ ಪೌಡರ್ ಸೇವಿಸುವುದರಿಂದ ಮಲವಿಸರ್ಜನೆ ತೃಪ್ತಿಕರವಾಗಿ ನಡೆಯುತ್ತದೆ ದೇಹ ಶುದ್ಧಿಯ ಕಾರ್ಯ ಪ್ರಾರಂಭವಾಗುತ್ತದೆ ಆರೋಗ್ಯದಲ್ಲಿ ಬಹಳ ಚೇತರಿಕೆ ಕಾಣಿಸಿಕೊಳ್ಳುತ್ತದೆ ಹೊಸ ಉತ್ಸಾಹದ ಅನುಭವವಾಗಿ ಶರೀರ ಚಟುವಟಿಕೆಗಳಿಂದ ಕೂಡಿದ್ದು ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗುತ್ತದೆ ಸಿದ್ಧಲಿಂಗೇಶ್ವರ ಆರೋಗ್ಯದ ಕರೆ ಮಾಡಿ ಅಂಚೆ ಮೂಲಕ ಔಷಧಿಗಳನ್ನು ನಿಮ್ಮ ಮನೆಗೆ ತರಿಸಿಕೊಳ್ಳಿ ನಮ್ಮ ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಎಂಟು ಎಂಟು ಐದು ಐದು ಮೂರು ಏಳು